स्वल्प चक्कडी निल्सु नीरिरो हागिदे स्वल्प कैकाल तोळ्कोंडु होगोण आयतु जोयिसरे राम निदान कनक आ गंट तगो ಅಂತೂ ನಿಮ್ಮಿಂದ ಅರಮನೆ ನೋಡೋ ಯೋಗ ಕನ್ಕತ್ತೆ ನನಗಂತೂ ತುಂಬಾ ಸಂತೋಷವಾಗ್ತಿದೆ ನೀನು ನಮ್ಮ ಜೊತೆ ಬಂದಿದ್ದು ನಮಗೂ ತುಂಬಾ ಸಂತೋಷ ಮಗಳೇ ಅರಮನೆ ಅಂದ ಕ್ಷಣ ನೀನು ಯಾಕೆ ಕುಣ್ಕೊಂಡು ಬಂದೆ ಅಂತ ನನಗೆ ಗೊತ್ತಿಲ್ವಾ ಚನ್ನ ಸುಮ್ಮನಿರಿ ಅತ್ತೆ ಏನು ಗೊತ್ತಿರೋದು ನಿಮಗೆ ನಾನು ಅರಮನೆ ನೋಡೋಕೆ ನಿಮ್ಮ ಜೊತೆ ಬರ್ತಿರೋದು ಅಷ್ಟೇ ನೋಡು ಚನ್ನ ನಿನ್ನನ್ನ ಹುಡುಕೊಂಡು ನಮ್ಮೂರವರೆಗೂ ಬರ್ತಾ ಇದ್ದರು ಸೋಮಣ್ಣ ಅವರು ಅರಮನೆಯಲ್ಲಿ ಇದ್ದರು ಅನ್ನೋ ವಿಷಯ ನಿನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾವು ಕರೆದು ಕೊಡ್ಲೇ ನೀನು ಬಂದಿದ್ದೀಯಾ ಸುಮ್ಮನಿರಿ ಅತ್ತೆ ಮಾವ ಕೇಳಿಸ್ಕೊಂಡು ತಪ್ಪು ತಿಳ್ಕೊಂಡಾರು ಇದರಲ್ಲಿ ತಪ್ಪು ತಿಳಿಯುವಂತದ್ದು ಏನಿದೆ ಮಗಳೇ ನಾವು ಹೋಗ್ತಿರೋದು ಅರಮನೆಗಲ್ಲ ಮತ್ತೆಲ್ಲಿ ಮಾವ ನಮ್ಮ ಕೆಳದಿ ಸಂಸ್ಥಾನದ ಗಡಿ ಪ್ರದೇಶವಾದ ತರೀಕೆರೆ ಭಾಗಕ್ಕೆ ನಾವ್ಯಾಕ ಅಲ್ಲಿ ಹೋಗ್ತಿದೀವಿ ಯೋಚನೆ ಮಾಡು ನಿನಗೆ ಗೊತ್ತಾಗುತ್ತೆ ನಿನ್ನ ಹುಡುಗ ಎಲ್ಲಿ ಕೆಲಸ ಮಾಡ್ತಿರೋದು ಹೇಳು ಗಡಿ ಸೇನೆಯಲ್ಲಿ ನಿನ್ನ ಹುಡುಗ ಇರೋದು ತರೀಕೆರೆ ಭಾಗದ ಗಡಿಲಿ ಬಿಚ್ಚಗತ್ತಿ ವೀರಯ್ಯನವರ ಹತ್ರ ಎಲ್ಲ ವಿಚಾರಿಸ್ಕೊಂಡೆ ಈ ತೀರ್ಮಾನಕ್ಕೆ ಬಂದಿದ್ದೀನಿ ನಿನ್ನ ಹುಡುಗ ನಿನಗೆ ಸಿಕ್ಕೇ ಸಿಗ್ತಾನೆ ಚನ್ನ ನಿಜನ ಮಾವ ಅವರು ನಮಗೆ ಸಿಗ್ತಾರಾ ನಾವು ಅವರನ್ನ ನೋಡ್ತೀವಾ ಅವರನ್ನ ಸ್ವೀಕರಿಸ್ತಾರಾ ಸ್ವೀಕರಿಸೋದು ತಿರಸ್ಕರಿಸೋದು ಆಮೇಲೆ ಮಾತು ಚನ್ನ ಮೊದಲು ಅವರನ್ನ ಭೇಟಿ ಆಗೋಣ ಆಮೇಲೆ ಏನಾಗುತ್ತೋ ನೋಡೋಣ ಆದ್ರೆ ಕನಕತ್ತೆ ಇದೆಲ್ಲ ಸಾಧ್ಯನಾ ನಮ್ಮ ಊರಿನ ಕಡೆ ಬರ್ದೆ ಅದೆಷ್ಟು ದಿನಗಳಾಯ್ತು ಈಗ ನಾವು ಅಲ್ಲಿಗೆ ಹೋದ್ರೆ ನಮ್ಮ ಗುರುತಿಡಿತಾರ ಮಾತಾಡಿಸ್ತಾರ ಗುರುತಿಡಿಯೋದು ಮಾತಾಡಿಸೋದು ಆಮೇಲೆ ನೋಡೋಣ ಮೊದಲು ಅವನಿರೋ ಸ್ಥಳ ಪತ್ತೆ ಮಾಡೋಣ ಆಮೇಲೆ ಏನಾಗುತ್ತೋ ನೋಡೋಣ ಅವರನ್ನ ಕಂಡ ಮೇಲೆ ಏನಾಗುತ್ತೆ ಮಾವ ಒಂದು ವೇಳೆ ಅವರನ್ನ ನಾವು ಹುಡುಕೊಂಡು ಹೋಗಿದವರಿಗೆ ಸಿಟ್ಟು ಬಂದ್ರೆ ಅವರು ನಿನ್ನನ್ನ ನೋಡೋದಕ್ಕೆ ಬರದೇ ಇದ್ದಕ್ಕಾಗಿ ನಿನಗೆ ಬಂದಿರೋ ಸಿಟ್ಟಿನ ಬಗ್ಗೆ ಹೇಳೋಣ ಅವರನ್ನ ನೋಡೋಕೆ ಹೋಗ್ತಿರೋದು ಅವರನ್ನ ಭೇಟಿ ಮಾಡೋಕೆ ಹೋಗ್ತಿರೋದು ಅವರು ತಪ್ಪು ಅಂದ್ರೆ ಅವರು ಬರದೇ ಇದ್ದ ತಪ್ಪು ಅಂತ ಹೇಳೋಣ ಒಂದ ಕಡೆ ಅವರನ್ನ ನೋಡೋಕೆ ಹೋಗ್ತಾ ಇರೋದು ಸಂತೋಷವಾಗ್ತಿದೆ ಇನ್ನೊಂದ ಕಡೆ ಅವರು ಏನು ಅಂತಾರೋ ಅಂತ ಭಯ ಆಗ್ತಿದೆ ನಮ್ಮ ಪ್ರಯತ್ನನ ನಾವು ಮಾಡೋಣ ಮಗಳೇ ಪ್ರತಿಫಲನ ಆ ಶಿವನಿಗೆ ಬಿಡೋಣ ನಡಿರಿ ಹೊರಡೋಣ ಚನ್ನ ನಡಿ ಹೊರಡೋಣ ನಾವೇನೋ ಅವರು ಸಿಕ್ಕೇ ಸಿಗ್ತಾರೆ ಅನ್ನೋ ಆಸೆಯಿಂದ ಹೋಗ್ತಾ ಇದ್ದೀವಿ ಅವರು ಏನಾದರೂ ಸಿಗದೆ ಹೋದ್ರೆ ಹೇಳಿದ್ರಲ್ಲ ಚನ್ನ ನಿಮ್ಮ ಮಾವ ಎಲ್ಲ ಆ ಶಿವನ ಇಚ್ಛೆ ಅಂತ ನೋಡು ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಚನ್ನ ಅವರು ಸಿಗ್ತಾರೆ ಅಂತೀರಾ ಆ ಭರವಸೆಯಿಂದನೇ ನಾವು ಹೊರಟಿರೋದು ಮಗಳೇ ನನ್ನಿಂದ ನಿಮಗೆ ಎಷ್ಟು ತೊಂದ್ರೆ ಮಾವ ತೊಂದ್ರೆ ಅಲ್ಲಮ್ಮ ಅದು ನಮ್ಮ ಕರ್ತವ್ಯ ಅಳಬೇಡ ಚನ್ನ ಶಿವನ ಮೇಲೆ ಭರವಸೆ ಇಡು ಎಲ್ಲ ಒಳ್ಳೆದಾಗುತ್ತೆ
ತಲವಾರಯ್ಯಾ ಜೋಯಿಸ್ರೇ ಹೊರಡಣ ಕತ್ತಲಾಗೋ ಮೊದಲು ಗಡಿ ತಲುಪಬೇಕು ಸರಿ ಜೋಯಿಸ್ರೇ ಇದನ್ನ ಗಾಡಿ ಹತ್ರಮ್ಮ ನನಗೆ ಬೇಕು ಅಂತ ಎತ್ತಿಟ್ಟು ಕಾವಲು ಕಾದಿಟ್ಟಿದ್ದಂತ ಮಾವಿನ ಹಣ್ಣನ್ನ ಕಾಗೆಯೊಂದು ಹಾರಿಸಿಕೊಂಡು ಹೋಯಿತು ಮಿತ್ರ ನಿನ್ನ ವಸ್ತುವನ್ನ ಅಂದ್ರೆ ನೀನು ಇಷ್ಟಪಟ್ಟ ವಸ್ತುವನ್ನ ಯಾರಾದರೂ ಅಪಹರಿಸಿದರೇನೋ ಮಿತ್ರ ಒಂದರ್ಥದಲ್ಲಿ ಹಾಗೆಯೇ ಗೆಳೆಯ ನಾನು ಏನು ಹೇಳಲು ಹೊರಟಿದ್ದೆ ಎಂದರೆ ಮಹಾಪ್ರಭು ಏನು ಯಾರು ಇಬ್ಬರು ಸಿದ್ಧರು ತಮ್ಮನ್ನು ಕಾಣಲು ಬಂದಿದ್ದಾರೆ ತಕ್ಷಣ ಬರ ಹೇಳು ಅಪ್ಪಣೆ ಮಹಾಪ್ರಭು ಸಹೋದರಿ 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 ಓಹೋ ಸುಡುಗಾಡ ಸಿದ್ಧರು ಬನ್ನಿ ಏನಾದರೂ ವಿಶೇಷ ವಾರ್ತೆಯನ್ನು ತಂದಿರೋ ಹೇಗೆ ಗಣ್ಯರ ಬಿಜಾಪುರದ ಆದಿಲ್ಶಾಹಿಗಳು ನಮ್ಮ ಕೆಳದಿ ಸಂಸ್ಥಾನದ ಮೇಲೆ ದಂಡೆತ್ತಿ ಬರುವಂತೆ ತೋರ್ತಾ ಇದೆ ನೀವು ಹೇಳುತ್ತಿರುವುದು ಊಹೆಯೋ ವಾಸ್ತವವೋ ನಮಗೆ ಸ್ಪಷ್ಟವಾಗಬೇಕು ಸಿದ್ಧರೆ ವಾಸ್ತವವೆಂದು ಭಾವಿಸಲು ಅಡ್ಡಿ ಇಲ್ಲ ಮಹಾಪ್ರಭು ನಾವು ತುಂಬಾ ಪರಿಶೀಲಿಸಿ ನಮ್ಮ ಭಂಟನಿಂದ ಮಾಹಿತಿಯನ್ನು ಕಲೆಯಾಕಿಸಿ ದೃಢಪಟ್ಟ ಮೇಲೆಯೇ ವಿಷಯವನ್ನು ತಿಳಿಸಲು ದಾವಿಸಿ ಬಂದಿದ್ದೇವೆ ಕೆಳದಿಗೀಗ ಆತಂಕದ ಕಾಲ ನಮಗೆಂತಹ ಆತಂಕ ಕೆಳದಿಯವರು ಭೀಮಬಲರು ಬರಲಿ ಬಿಡಿ ಆ ಆದಿಲ್ ಶಾಹಿಗಳಿಗೆ ವಾದ್ಯ ಬುದ್ಧಿ ಕಲಿಸೋಣ ಜ್ಞಾನರ ಅವರೀಗ ಅಪಾರವಾದ ಸೈನ್ಯವನ್ನು ಕಲಾಕವರೆ ಅಕ್ಕಪಕ್ಕದ ನಾವರಿಂದ ಸೈನ್ಯದ ನೆರವನ್ನು ಪಡೆದಂತಿದೆ ಹೌದೆ ದಣಿ ಪದಾತಿ ದಳವೆ 10,000 ದಾಟ್ತಿದೆ ಅಶ್ವದಳ 20,000 ಕ್ಕಿಂತ ಹೆಚ್ಚು ಗಜದಳ 5,000 ವಾದರೂ ಜಮಾವಣಿ ಆಗಬಹುದು ಶಸ್ತ್ರಾಸ್ತ್ರ ಸಂಗ್ರಹ ಎಷ್ಟಿರಬಹುದು ಆಹಾರ ಪದಾರ್ಥಗಳನ್ನು ಎಷ್ಟು ಸಂಗ್ರಹಿಸಿರಬಹುದು ಬಿಜಾಪುರದಿಂದ ಹೊರಟರೆ ಇಲ್ಲಿಗೆ ಬರಲು ಎಷ್ಟು ದಿನಗಳಾಗಬಹುದು ಅದನ್ನೆಲ್ಲ ಮಾಹಿತಿ ಕಲೆಯಾಕೋದಕ್ಕೆ ಸಮಯ ಬೇಕಿದೆ ಮೊದಲು ನಿಮಗೆ ಈ ವಿಷಯ ತಿಳಿಸೋಣ ಅಂತ ಓಡೋರ್ ಬಂದಿದ್ದೆ ಅವರು ನಿಮ್ಮ ಆತಂಕ ನಮಗೆ ಅರ್ಥವಾಗುತ್ತದೆ ಸಿದ್ದರೆ ನಾವು ಯುದ್ಧಕ್ಕೆ ಸನ್ನದ್ಧರಾಗಬೇಕೆಂದರೆ ಇನ್ನು ಖಚಿತ ವಾರ್ತೆಗಳು ಬೇಕು ದಾಳಿ ಇಡಲಿರುವ ಸೇನೆ ಬರುವ ಮಾಸ ಇತ್ಯಾದಿಗಳ ಬಗ್ಗೆ ನಮಗೆ ಕರಾರುವಕ್ಕಾದ ಸುದ್ದಿ ಬೇಕು ಆದಷ್ಟು ಬೇಗ ಸುದ್ದಿ ತರಲು ಸಾಧ್ಯವೇ ದಣ್ಯರ ನಮಗೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ ಬಿಡ್ರಿ ಇಷ್ಟ ಹೇಳಿದ್ರಲ್ಲ ಕರಾರು ಒಕ್ಕ ಸುದ್ದಿ ತಕೊಂಡು ಮತ್ತೆ ಬರ್ತೀವಿ ಸಹೋದರಿ 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 ಅರಮನೆ ಬೇಹುಗಾರರಂತೆ ತೋರುತ್ತಿಲ್ಲವಲ್ಲ ನಿಜ ಇವರು ನನ್ನ ಖಾಸಗಿ ಬೇಹುಗಾರರ ಪಡೆಯವರು ಮಹಾಮಂತ್ರಿಗಳೇ ಅಂದರೆ ಅರಮನೆಯ ಬೇಹುಗಾರರು ಅಪ್ರಯೋಜಕರಂದೇ ಆ ಭಾವನೆ ನನ್ನಲ್ಲಿಲ್ಲ ಅವರು ಬೇಕು ಅವರು ಸಂಬಳಕ್ಕೆ ದುಡಿಯುವವರು ಒಂದಿಷ್ಟು ನಿಧಾನ ಆದರೆ ಇವರು ನನಗಾಗಿ ಕೆಳದಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುವ ಸಿದ್ಧರು ನಮ್ಮ ವೇಗಕ್ಕೆ ಸರಿಯಾಗಿದ್ದಾರೆ ಭಾವನೆಗೆ ಸ್ಪಂದಿಸುತ್ತಾರೆ
ಇದರಲ್ಲಿ ನಮ್ಮ ಸ್ವಾರ್ಥ ಪ್ರತಿಷ್ಠೆಗಳೇನೂ ಇಲ್ಲ ಮಹಾಮಂತ್ರಿಗಳೇ. ಅರ್ಥವಾಗುತ್ತದೆ ಬಿಡಿ, ನಾವುಗಳು ದೊರೆಗಳ ಬಿದನೂರಿನ ಹಿತಚಿಂತಕರು. ಯುವಕರಪ್ಪ ನೀವೆಲ್ಲ, ಬೇಗ ಹೆಚ್ಚೆ, ಅದು ವಯೋಸಹಜ ಬಿಡಿ. ಯುವರಾಜರೇ, ನಿಮಗೊಂದು ಆಘಾತಕಾರಿಯಾದ ಸುದ್ದಿಯನ್ನು ತಿಳಿಸಲು ಬಂದಿರುವೆ. ಆದಿಲ್ ಶಾಹಿಗಳು ನಮ್ಮ ಮೇಲೆ ದಂಡೆತ್ತಿ ಬರುವ ವಿಚಾರವಲ್ಲವೇ? ಹೌದು ಯುವರಾಜರೇ. ಅಂದರೆ ಮೊದಲೇ ಈ ಸುದ್ದಿ ತಮಗೆ ತಿಳಿದಿದೆ ಎಂದಾಯಿತು. ಈ ಸಿದ್ಧರು ನಿಮ್ಮ ಊಹೆ ನಿಜ, ಅವರಿಂದಲೇ ಮಾಹಿತಿ ಬಂತು. ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ವೇಗ ಹೆಚ್ಚು. ಹೊಗಳಬೇಡಿ ಹಿರಿಯರೇ, ದಯಮಾಡಿ ತಾವೇ ಈ ವಿಷಯವನ್ನು ಅರಿತವರಂತೆ ದೊರೆಗಳ ಗಮನಕ್ಕೆ ತಂದು ಸಮಾಲೋಚನೆ ಸಭೆ ಕರೆಯಲು ಸೂಚಿಸಿದರೆ ತುಂಬಾ ಉಪಕಾರವಾಗುತ್ತದೆ. ಕೆಲಸ ನಿಮ್ಮದು, ಸದಾ ಮೆಚ್ಚುಗೆ ನಮಗೆ. ಒಟ್ಟಿನಲ್ಲಿ ಕೆಳದಿ ಸಂಸ್ಥಾನಕ್ಕೆ ಒಳ್ಳೆಯದಾಗಬೇಕು, ಅದೇ ನಮ್ಮ ಉದ್ದೇಶ. ದೊಡ್ಡ ಮಾತು, ದೊಡ್ಡ ಮಾತು. ಆಯ್ತು ಯುವರಾಜರೇ, ಈಗಲೇ ದೊರೆಗಳನ್ನು ಕಂಡು ಸುದ್ದಿಯನ್ನು ವಿವರಿಸಿ ಸಭೆಯನ್ನು ಕರೆಸಲು ಎಲ್ಲ ಏರ್ಪಾಡನ್ನು ಮಾಡುತ್ತೇನೆ. ನಾವಿನ್ನು ಬರುತ್ತೇವೆ. ಶರಣು ಶರಣು ಶರಣಾರ್ಥಿ. ಎಂಥ ಕೆಲಸ ಮಾಡಿದೆ ಗೆಳೆಯ? ಯುವರಾಜರ ಪಟ್ಟಕ್ಕೆ ತಕ್ಕವನೆಂದು ಪುರಾವೆಗಳು ಒದಗಿಸುವ ಕೆಲಸವನ್ನ ಮಹಾಮಂತ್ರಿಗಳಿಗೆ ವರ್ಗಾಯಿಸಿದೆಯಲ್ಲ. ನಾನೇ ಇಂಥ ಕೆಲಸವನ್ನು ಮಾಡಿದೆ ಎಂದು ಹೇಳಿಕೊಳ್ಳಲು ನನಗಿಷ್ಟವಿಲ್ಲ ಮಿತ್ರ. ನಾಳೆ ದಿನ ನೀನು ಇಂಥ ಕೆಲಸಗಳನ್ನ ನಿಭಾಯಿಸಬೇಕಾಗುತ್ತದೆ. ಏನು ನಿಭಾಯಿಸ್ತೀನೋ ಏನು ಗೆಳೆಯ, ವಿಧಿ ನನ್ನನ್ನು ಎತ್ತ ಕೊಂಡೊಯ್ಯುತ್ತದೆಯೋ ನನಗೆ ತಿಳಿಯುತ್ತಿಲ್ಲ. ಮನೆಯಲ್ಲಿ ಮುಷ್ಟಾನ್ನ ಭೋಜನ ತಿಂದ ಅಭ್ಯಾಸ ನಿನಗೆ? ನಮ್ಮ ಅವಲಕ್ಕಿ ಹೇಗಿದೆ? ಹಾಗೇನಿಲ್ಲ ಮಾವ, ಚೆನ್ನಾಗಿದೆ. ಹೊರಡೋಣ ಜೋಯಿಸ್ರೆ. ಹಾಂ ಹೊರಡೋಣ. ಎತ್ತುಗಳು ಸುಧಾರಿಸ್ಕೊಂಡಿವೆ? ಸುಧಾರಿಸ್ಕೊಂಡಿದೆ.
ರಾಮ. ಶರಣ ಶರಣಾರ್ಥಿ. ನಡಿ ರಮ್ಮ, ನಡಿಪ್ಪ, ನಡಿ ನಡಿ ರಮ್ಮ.